ಇವತ್ತು ಏನಾದರೂ ಈ ಜನತಾ ದಳ ದೇವೇಗೌಡರ ಉಳಿದಿರ್ತಕ್ಕಂಥದ್ದು ನಿಮ್ಮಿಂದ ಅನ್ನೋದು ನಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಈ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮ ಶ್ರಮ ಏನಿದೆ, ಸುದೀರ್ಘವಾಗಿ ಪಕ್ಷವನ್ನು ಉಳಿಸಿರ್ತಕ್ಕಂಥವ್ರ ನೇಮಗಳು, ನಿಮ್ಮ ಭಾವನೆಗಳೇನಿದೆ ಮತ್ತು ನಿಮ್ಮ ಶ್ರಮ ಏನಿದೆ, ನನಗೆ ನಿಮ್ಮ ಶ್ರಮಕ್ಕೆ ಫಲ ದೊರಕಬೇಕು ಅನ್ನೋದು ಒಂದಷ್ಟೇ ಅಲ್ಲ, ನಾವು ಈ ಭೂಮಿಯಲ್ಲಿ ಬದುಕಿರೋದ್ರೊಳಗೆ ಈ ಹಲವಾರು ಭಾಗ ಈ ಭಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೇನು ಅನ್ನೋದನ್ನು ಅರಿತುಕೊಂಡಿದ್ದೇವೆ. ನಾವು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನತೆಯನ್ನ ಇಲ್ಲ ಕಾರ್ಯಕರ್ತರನ್ನ ನೆನಪಿಸ್ಕೊಳ್ಳೋದಲ್ಲ, ದೇವೇಗೌಡರ ಸುದೀರ್ಘ ರಾಜಕಾರಣ ನೀವೆಲ್ಲ ನೋಡಿದ್ದೀರಿ. 91ನೇ ವರ್ಷದಲ್ಲೂ ಸಹ ಅವರಿಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ, ಅವ್ರು ಏನೋ ಒಂದು ವೀಲ್ ಚೇರ್ನಲ್ಲಿ ಹೋಗಿ ರಾಜ್ಯಸಭೆಯಲ್ಲಿ ನಮ್ಮ ಒಂದು ಜೀವನದ ಕಾವೇರಿಯ ಬಗ್ಗೆ ಈಗಲೂ ಸಹ ಅವರ ಒಂದು ಧ್ವನಿ ಇದೆಲ್ಲವನ್ನ ನೀವು ಗಮನಿಸಿದ್ದೀರಿ. ದೇವೇಗೌಡರು ಇವತ್ತೇನಾದರೂ 60 ವರ್ಷದ ರಾಜಕಾರಣ ಸುದೀರ್ಘವಾಗಿ ಮಾಡಿದ್ರೆ ಅದಕ್ಕೆ ಪ್ರಮುಖವಾದ ಶಕ್ತಿ ತುಂಬಿರತಕ್ಕಂಥದ್ದು ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಮರೆಯಲ್ಲ. ಇವತ್ತು ನಾನು ಯಾವ ಕಾರಣಕ್ಕೋಸ್ಕರವಾಗಿ ಈ ಸಭೆಯನ್ನು ಕರೀರಿ ಅಂತೇಳಿ ಮನವಿ ಮಾಡಿದ್ದೇನೆ, ನಿಮ್ಮ ಭಾವನೆಗಳನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಕೊನೆಯದಾಗಿ ನಾನು ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡ್ತೀನಿ, ದಯವಿಟ್ಟು ಒಂದೊಂದು 2 ನಿಮಿಷ ನಮ್ಮ ನಾಯಕರುಗಳು ಮಾತನಾಡಿ, ಲೀಡರ್ಗಳು 2 ನಿಮಿಷ ಎಲ್ಲರೂ ಮಾತಾಡ್ತಾರೆ, ನಿಮ್ಮ ಭಾವನೆಗಳಿಗೆ 1 ನಿಮಿಷ ಅಣ್ಣ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಭಾವನೆ ನನಗೆ ಗೊತ್ತಿದೆ, ನಿಮ್ಮ ಭಾವನೆಗಳು ನೀವು ಇಟ್ಕೊಂಡಿರ್ತಕ್ಕಂಥ ಈ ಚುನಾವಣೆಗೆ ನಿಮ್ಮಲ್ಲಿರ್ತಕ್ಕಂಥ ಭಾವನೆಗಳೇ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಯಾತಕ್ಕೆ ನಾನಿಂದ ನನ್ನ ಅನಾರೋಗ್ಯದ ನಡುವೆನಲ್ಲೂ ಇವತ್ತು ಯಾತಕ್ಕೆ ಸಭೆಯಲ್ಲಿ ಬಂದಿದ್ದೇನೆ. ಮೊನ್ನೆ ದಿನ ಹಾಸನಕ್ಕೆ ಹೋಗಿ ಬಂದೆ, ಹಾಸನದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಾನೇ ಅರ್ತುಕೊಂಡಿದ್ದೆ. ಅಲ್ಲೂ ಹೆಚ್ಚು ಕಡಿಮೆ ಆಗಬಾರದು ಅಂತೇಳಿ ಬಹುಶಃ ನೀವು ಯಾರಾದರೂ ಟಿವಿಗಳಲ್ಲಿ ನೋಡಿರ್ಬೋದು, ಆ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಮಾರು 1 ಗಂಟೆ 20 ನಿಮಿಷ ನಾನು ಏನಲ್ಲಿ ಮಾತನಾಡಿ ಬಂದಿದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.